ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹೌಸ್ ಕಿಚನ್. ಇವತ್ತು ನಾನು ಕ್ಯಾಪ್ಸಿಕಮ್ ಬಾತ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಇದು ರುಚಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕು, ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಬನ್ನಿ. ಮತ್ತು ನಾನು 4 ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ. 1 ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಒಂದೇ ಒಂದು ಈರುಳ್ಳಿನೂ ಸಹ ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಈಗ ನಾನು ಬಾಣಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, 4 ಟೇಬಲ್ ಸ್ಪೂನು. ಈಗ ಎಣ್ಣೆ ಬಿಸಿಯಾಗಬೇಕು. ಈಗ ನಾನು ಕಟ್ ಮಾಡಿಟ್ಟಿದ್ವಲ್ಲ ಆನಿಯನ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಿದೆ, ನಾನೀಗ ಕ್ಯಾಪ್ಸಿಕಮ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡೆ. ಈಗ ಇದೆರಡು ಸ್ವಲ್ಪ ಬಾಡಿಸ್ಕೋಬೇಕು. 5 ನಿಮಿಷ ಆಗುತ್ತೆ, 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈಗ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬಾಡಿದೆ, ಟೊಮೆಟೊ ಸಹ ಮೆತ್ತಗಾಗಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜಿಂಜರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು. ಗರಂ ಮಸಾಲ 1/4 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಸಹ ಹಾಕ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡರು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿಡೋಣ, ಹಸಿ ವಾಸನೆ ಹೋಗಬೇಕು. ಮುಚ್ಚಿಟ್ಟಿದ್ವಲ್ಲ ಅದನ್ನು ತೆಗೆದು ನೋಡೋಣ. ಇದು ಚೆನ್ನಾಗಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು 2 ಕಪ್ ಅಕ್ಕಿನ ತೊಳೆದಿಟ್ಟು ಬೇಯಿಸ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ. ಚೆನ್ನಾಗಿ ಉದುದ್ರಾಗಿದೆ. ಇದರ ಇನ್ಸ್ಟೆಂಟಾಗಿ ಮಾಡ್ಬೋದು, ಯಾರಾದರೂ ಬೇಕಾದರೆ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಬೋದು. ಈಗ ನಾನು ಅನ್ನನ ಇದರಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ನೋಡಿದ್ರೆ ಎಷ್ಟು ಬೇಗ ಆಯಿತು ಅಂತ. ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನೀವು ಸಹ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.